ದಲಿತರ ರಕ್ಷಣೆಗೆ ಇರುವ ಅಟ್ರಾಸಿಟಿ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡುತ್ತಿಲ್ಲ ಎಂಬ ಆರೋಪ ಇದೀಗ ಕೇಳಿಬಂದಿದೆ ಏನಿದು ಕತೆ ಅಂತೀರಾ ಇಲ್ಲಿದೆ ನೋಡಿ ಅದರ ಸಂಪೂರ್ಣ ವರದಿ ತುಮಕೂರು ಜಿಲ್ಲೆಯಲ್ಲಿ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಅಟ್ರಾಸಿಟಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳುತ್ತಿಲ್ಲ ನಮಗೆ ನ್ಯಾಯ ಒದಗಿಸುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷ ಎಚ್ಪಿ ರಾಜೇಶ್ ಆರೋಪ ಮಾಡಿದ್ದಾರೆ ನಗರದ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಲೂರಿನಲ್ಲಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಘಟನೆ ದೌರ್ಜನ್ಯಕ್ಕೆ ಒಳಗಾದ ದಲಿತ ವ್ಯಕ್ತಿಗೆ ನ್ಯಾಯ ಒದಗಿಸುವುದನ್ನು ಬಿಟ್ಟು ಪೊಲೀಸ್ ಸಿಬ್ಬಂದಿಗಳು ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಎಂದು ತಿಳಿಸಿದರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಚೋಳೂರು ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದೆ ಹತ್ತನೇ ತಾರೀಕು ಕೊಟ್ಟಿರೋ ಕಂಪ್ಲೇಂಟ್ನ ಇದುವರೆಗೂ ಅವರು ಎಫ್ಐಆರ್ ಮಾಡಿಲ್ಲ ಅವರು ಸ್ಟಾರ್ಟಿಂಗ್ ಕಂಪ್ಲೇಂಟ್ ಕೊಟ್ಟ ಅವರು ವ್ಯಕ್ತಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಎರಡು ದಿನ ಸ್ಟೇಷನಿಗೆ ಕರೆಸಿ ಮುಖಾಮುಖಿ ಮಾಡಿ ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದರು ಈಗ ಯಾವುದೇ ಕಾರಣ ಇವತ್ತಿಗೆ ಅಲ್ಲಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ಮೂರು ಇವತ್ತು ಡೇಟ್ ಹತ್ತನೇ ತಾರೀಕಿಂದ ಹನ್ನೆರಡು ಹದಿಮೂರು ದಿನ ಆಗೈತೆ ಅವರು ದಿನ ಬೆಳಿಗ್ಗೆ ಕರೆಸೋದು ಸಾಯಂಕಾಲ ಕರೆಸೋದು ಹಿಂಗೆ ಮಾಡ್ತಾರೆ ಎಫ್ ಐ ಆರ್ ಮಾಡಿಲ್ಲ ಎಫ್ ಐ ಆರ್ ಮಾಡೋ ಅವ್ರನ್ನ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಎದುರುದಾರನ್ನ ಸ್ಟೇಷನಿಗೆ ಕರೆಸಿ ವಿಚಾರಣೆ ಮಾಡಿ ಎಫ್ ಐ ಆರ್ ಮಾಡಿ ಅಂತಂದರೆ ನಾವು ಮಾಡಲ್ಲ ನನಗೆ ಅದು ಪವರ್ ಇಲ್ಲ ಅಂತ ಹೇಳ್ತಾರೆ ಬೇರೆ ಅಮಾಯಕರನ್ನ ಯಾರಾದರೂ ಅಮಾಯಕರು ಕಂಪ್ಲೇಂಟ್ ಕೊಟ್ಟರೆ ಏನಂತ ಹೇಳ್ತಾರೆ ಇಮಿಡಿಯೇಟ್ಲಿ ಎಲ್ಲಿದ್ದೀವಿ ಬರಲಿ ಅನ್ನೋ ಅಂತ ಕರೆಯುವಂಥ ಸನ್ನಿವೇಶಗಳು ಕೆಲವೊಂದು ಪೊಲೀಸ್ ಠಾಣೆಗಳನ್ನು ನಡೆದವೆ ಅಟ್ರಾಸಿಟಿ ಕೇಸ್ಗೆ ಅವರು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಅವ್ರನ್ನ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನೋ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದ್ದರು ಇವರು ಅದನ್ನು ನೆಗ್ಲಿಜೆನ್ಸಿ ಮಾಡಿ ಇವರು ಅಟ್ರಾಸಿಟಿ ಕೇಸ್ಗೆ ಬೆಲೆ ಇಲ್ದಂಥ ಕೆಲಸ ಮಾಡ್ತಕ್ಕಂಥ ಚೋಳು ಠಾಣೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ವಿರುದ್ಧ ಇವರು ಎಸ್ ಪಿ ಸಾಹೇಬರು ಗಮನಹರಿಸಬೇಕು ನಾವು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟುವರೆಗೂ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಧರಣಿ ನಾವು ಡಿ ಸಿ ಆಫೀಸ್ ಮುಂದೆ ಕುತ್ಕೊತಾ ಇದ್ದೀವಿ ಈ ಪ್ರಕರಣನ ಕುಲಂಕುಷವಾಗಿ ಎಸ್ ಪಿ ಸಾಹೇಬ್ರೆ ಅವರು ಉತ್ತಮವಾದ ಕೆಲಸ ಮಾಡ್ತಾವ್ರೆ ಎಸ್ ಪಿ ಸಾಹೇಬ್ರೆ ಗಮನಿಸಿ ಇದು ಇದನ್ನು ಈ ಪ್ರಕರಣನ ಅವರು ಗಮನಿಸಿ ಅರ್ಜಿದಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಎಚ್ ಪಿ ರಾಜೇಶು ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ಮಾದಿ ಸಮಾಜ ಕಳೆದ ಹದಿಮೂರು ದಿನಗಳಿಂದಲೂ ಕೂಡ ನ್ಯಾಯಕ್ಕಾಗಿ ಅಲೆದಾಡುತ್ತಾ ಇದ್ದೇವೆ ನಮಗೆ ನ್ಯಾಯ ಸಿಕ್ಕಿಲ್ಲ ಸವರ್ಣೀಯರು ನಮ್ಮ ಮೇಲೆ ದೌರ್ಜನ್ಯವನ್ನು ನಡೆಸುತ್ತಿದ್ದಾರೆ ನಮಗೆ ಇರುವ ಕಾನೂನಿನ ಬಲ ಅಂದರೆ ಅದು ಅಟ್ರಾಸಿಟಿ ಹೀಗಾಗಿ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರಲ್ಲದೆ ಇದು ಯಾವುದೋ ಒಂದು ಭಾಗದಲ್ಲಿ ನಡೆದಿರುವ ಘಟನೆ ಅಲ್ಲ ತುಮಕೂರಿನ ಜಿಲ್ಲೆಯಾದ್ಯಂತ ಇಂತಹ ಪ್ರಕರಣಗಳು ಸಾಕಷ್ಟಿವೆ ಎಂದರು ತುಮಕೂರು ಜಿಲ್ಲಾ ಪೊಲೀಸ್ ಅಧ್ಯಕ್ಷರ ಕಣ್ಣು ತೆರೆಸುವ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಕಾನೂನು ನಮಗೆ ಕೊಟ್ಟಿರುವ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಅಟ್ರಾಸಿಟಿ ಕೇಸ್ ದಾಖಲಿಸಿದ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನಕುಮಾರ್ ತಿಪಟೂರು ವಿಭಾಗೀಯ ಅಧ್ಯಕ್ಷ ಗವಿರಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ಪ್ರಗತಿ ಟಿವಿ ತುಮಕೂರು